ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋ ರಾಜಕೀಯ ಪ್ರೇರಿತವಲ್ಲ, ಒಬ್ಬ ಸಾಧಾರಣ ಹುಡುಗ ದೇಶದ ಅತ್ಯುನ್ನತ ಹುದ್ದೆಗೇರಿದ ಸ್ಫೂರ್ತಿದಾಯಕ ವಿಡಿಯೋ. ನೀವು ಕೂಡ ಜೀವನದಲ್ಲಿ ಕಷ್ಟಪಡುತ್ತಿದ್ದರೆ ಒಂದು ಬಾರಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಂದಿಷ್ಟು ಧೈರ್ಯ, ಕೊಂಚ ಆತ್ಮಸ್ಥೈರ್ಯ ಖಂಡಿತ ಹೆಚ್ಚಾಗುವುದು. ಆತ ಮಾಡದ ಕೆಲಸವೇ ಇರಲಿಲ್ಲ. ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರುತ್ತಿದ್ದ, ಕಾರ್ಯಾಲಯದಲ್ಲಿ ಕಸಗುಡಿಸಿ ನೆಲ ಒರೆಸುತ್ತಿದ್ದ, ಶೌಚಾಲಯ ತೊಳೆದಿದ್ದ, ನಾಯಕರಿಗೆ ಅಡುಗೆ ಮಾಡಿ ಬಡಿಸಿದ್ದ, ಮನೆ ತೊರೆದು ಹಿಮಾಲಯದ ತಪ್ಪಲಿನಲ್ಲಿ ಬೈರಾಗಿಯಂತೆ ಕಳೆದು ಹೋಗುತ್ತಿದ್ದ, ಮೂದಲಿಕೆ ಬೈಗುಳ ಟೀಕೆಗಳನ್ನೇ ಅಡಿಪಾಯ ಮಾಡಿಕೊಂಡ ಈತ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿಕೊಂಡ. ಸಾಮಾನ್ಯರಲ್ಲೇ ಸಾಮಾನ್ಯ ಹುಡುಗನಾಗಿದ್ದ ಈತ ಇಂದು ಘನವೆತ್ತ ಭಾರತದ ಅತ್ಯಂತ ಉನ್ನತ ಹುದ್ದೆಗೇರಿದ್ದಾನೆ. ಪ್ರಪಂಚದಾದ್ಯಂತ ಕೋಟ್ಯಾಂತರ ಬೆಂಬಲಿಗರನ್ನು ಹೊಂದಿರುವ ಈತ ಮತ್ಯಾರೂ ಅಲ್ಲ, ಸ್ವತಂತ್ರ ಭಾರತದ 14ನೇ ಪ್ರಧಾನಿ ನರೇಂದ್ರ ದಾಮೋದರ ದಾಸ್ ಮೋದಿ. ಸತತ 4 ಬಾರಿ ಗುಜರಾತ್ ಮುಖ್ಯಮಂತ್ರಿಯಾಗಿ, 2 ಬಾರಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹಲವು ದಾಖಲೆಗಳ ಸರದಾರ ನರೇಂದ್ರ ಮೋದಿಯವರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೋದಿ ಹುಟ್ಟಿದ್ದು 17 ಸೆಪ್ಟೆಂಬರ್ 1950. ಗುಜರಾತ್ ರಾಜ್ಯದ ವಾಡ್ನಗರ ಎಂಬಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ್ದ ಮೋದಿಯವರ ತಂದೆ ದಾಮೋದರ ದಾಸ್ ಮೂಲ್ಚಂದ್ ಮೋದಿ ಹಾಗೂ ತಾಯಿ ಹಿರೇಬೇನ್ ಮೋದಿ. 6 ಜನ ಮಕ್ಕಳಲ್ಲಿ ಮೋದಿ ಮೂರನೆಯವರು. ಮೋದ್ಗಾಂಚಿ ತೇಲಿ ಎಂಬ ಹಿಂದುಳಿದ ಸಮುದಾಯದಿಂದ ಬಂದ ಮೋದಿಯವರ ಕುಟುಂಬದ ವ್ಯಾಪಾರ ಎಣ್ಣೆ ಮಾರುವುದು. ಆದರೆ ಇವರ ತಂದೆ ವಾಡ್ನಗರ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಅಂಗಡಿ ತೆರೆದಿದ್ದರು. ಮೋದಿ ಪ್ರತಿದಿನ ತಂದೆಗೆ ಸಹಾಯ ಮಾಡುವ ಉದ್ದೇಶದಿಂದ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರುತ್ತಿದ್ದರು. ಪ್ರಾಥಮಿಕ ಶಿಕ್ಷಣವನ್ನು ವಾಡ್ನಗರದಲ್ಲಿ ಪೂರೈಸಿದ ಮೋದಿ ಶಾಲಾ ದಿನಗಳಲ್ಲಿ ಚರ್ಚಾ ಸ್ಪರ್ಧೆ ಹಾಗೂ ನಾಟಕಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದರು. ಇದು ಮುಂದೆ ಅವರ ರಾಜಕೀಯ ಜೀವನದ ಮೇಲೆ ಗಾಢ ಪ್ರಭಾವ ಬೀರಿತು. ಮೋದಿ 8 ವರ್ಷ ವಯಸ್ಸಿನಲ್ಲಿರುವಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುನ್ನೆಲೆಗೆ ಬಂದು ಶಾಖೆಗಳಲ್ಲಿ ತಪ್ಪದೇ ಪಾಲ್ಗೊಳ್ಳುತ್ತಿದ್ದರು. ಅಲ್ಲಿ ಅವರಿಗೆ ಸಂಘದ ಹಲವಾರು ಹಿರಿಯರ ಪರಿಚಯವಾಯಿತು. ಮುಂದೆ 13ನೇ ವಯಸ್ಸಿನಲ್ಲಿದ್ದಾಗ ಮೋದಿಯವರಿಗೆ ಜಶೋದಾಬೇನ್ ಜೊತೆ ನಿಶ್ಚಿತಾರ್ಥವಾಗಿ 17ನೇ ವಯಸ್ಸಿನಲ್ಲಿ ಬಾಲ್ಯ ವಿವಾಹವಾಯಿತು. ಆದರೆ ಆಧ್ಯಾತ್ಮ ಹಾಗೂ ದೇಶಪ್ರೇಮದ ವ್ಯಾಮೋಹದಲ್ಲಿದ್ದ ಮೋದಿ ತಿಂಗಳು ಕಳೆಯುವುದರೊಳಗೆ ಹೆಂಡತಿಯನ್ನು ತೊರೆದು ಉತ್ತರ ಹಾಗೂ ಈಶಾನ್ಯ ಭಾರತದತ್ತ ತೆರಳಿದರು. ಸ್ವಾಮಿ ವಿವೇಕಾನಂದರ ಕಟ್ಟ ಹಿಂಬಾಲಕರಾಗಿದ್ದ ಮೋದಿ ಮುಂದಿನ 2 ವರ್ಷ ವಿವೇಕಾನಂದರ ಆಶ್ರಮ, ಅದ್ವೈತ ಆಶ್ರಮ, ರಾಮಕೃಷ್ಣ ಮಿಷನ್ಗಳಲ್ಲಿ ತಂಗಿದ್ದರು. ದೇಶಾಂತರ ಸುತ್ತಿದ್ದ ಮೋದಿ 1970ರಲ್ಲಿ ಮತ್ತೆ ತಮ್ಮ ಮೂಲ ವಾಡ್ನಗರಕ್ಕೆ ಬಂದು ಸಾರಿಗೆ ನಿಗಮದ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಿಂದ ಅಹಮದಾಬಾದ್ಗೆ ತೆರಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಚೇರಿ ಹೆಗ್ಡೆವಾರ್ ಭವನದಲ್ಲಿ ಉಳಿದುಕೊಂಡು ಸಂಘದ ಪೂರ್ಣ ಪ್ರಚಾರಕರಾದರು. ಅಲ್ಲಿ ಅವರಿಗೆ ಆರ್ಎಸ್ಎಸ್ನ ಪ್ರಾಂತ ಪ್ರಚಾರಕ್ ಆಗಿದ್ದ ಲಕ್ಷ್ಮಣ್ ರಾವ್ ಇಮಾನ್ದಾರ್ ಪರಿಚಯವಾಯಿತು. ಮೋದಿ ಜೀವನ ಬದಲಾಗಿದ್ದು ಇದೇ ಲಕ್ಷ್ಮಣ್ ರಾವ್ ಇಮಾನ್ದಾರ್ ಅವರಿಂದ. ಈ ಸಂದರ್ಭ ಭಾರತ ಪಾಕಿಸ್ತಾನ ಯುದ್ಧ ನಡೆಯುತ್ತಿತ್ತು. ಆ ಸಮಯದಲ್ಲಿ ಮೋದಿ ಸೈನಿಕರಿಗೆ ಊಟ ನೀರಿನ ವ್ಯವಸ್ಥೆ ಮಾಡುತ್ತಿದ್ದರು. 1978ರಲ್ಲಿ ಮೋದಿಯವರು ದೆಹಲಿ ಮುಕ್ತ ವಿಶ್ವವಿದ್ಯಾಲಯದಿಂದ ಪೊಲಿಟಿಕಲ್ ಸೈನ್ಸ್ನಲ್ಲಿ ಪದವಿ ಪಡೆದರು. 1983ರಲ್ಲಿ ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ ದೂರ ಶಿಕ್ಷಣದ ಮೂಲಕ ಸ್ನಾತಕೋತ್ತರ ಪದವಿ ಪಡೆದರು. ಇನ್ನು 1975ರಲ್ಲಿ ಆಗಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದರು. ಈ ಸಂದರ್ಭ ಮೋದಿ ಎಮರ್ಜೆನ್ಸಿಯ ವಿರುದ್ಧ ಹಲವಾರು ಪ್ರತಿಭಟನೆಗಳಲ್ಲಿ ತೊಡಗಿಕೊಂಡರು. ಈ ಸಮಯ ಗುಜರಾತ್ನಲ್ಲಿ ಕೆಲಕಾಲ ಆರ್ಎಸ್ಎಸ್ ಅನ್ನು ನಿಷೇಧಿಸಲಾಗಿತ್ತು. ಮೋದಿ ಮೇಲೆ ಸರ್ಕಾರ ಹದ್ದಿನ ಕಣ್ಣಿಟ್ಟಿತ್ತು. ಇದರಿಂದ ಮೋದಿ ವೇಷ ಬದಲಿಸಿ ಪ್ರಚಾರದಲ್ಲಿ ತೊಡಗಿದ್ದರು. ಇನ್ನು ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ ಮೋದಿ ಸಂಘದ ಪತ್ರಿಕಾ ಹಾಗೂ ಸಂಶೋಧನಾ ವಿಭಾಗದಲ್ಲಿ ಕೆಲಸ ಮಾಡಿದ್ದರು. ಇವರ ಮಾತುಗಾರಿಕೆ ಹಾಗೂ ಕಾರ್ಯಶೈಲಿಗೆ ಮೆಚ್ಚಿದ್ದ ಸಂಘ 1985ರಲ್ಲಿ ಸಂಘದ ಅಂಗಸಂಸ್ಥೆಯಾಗಿದ್ದ ಬಿಜೆಪಿಗೆ ಮೋದಿಯವರನ್ನು ಸೇರಿಸಿತ್ತು. ಅಲ್ಲಿಂದ ಮೋದಿಯವರ ರಾಜಕೀಯ ಜೀವನ ಆರಂಭವಾಯಿತು. 1987ರಲ್ಲಿ ಮೋದಿ ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಸಂಘಟಿಸಿ ಗೆಲ್ಲಿಸಿದ್ದರು. ನಂತರ ಎಲ್ಕೆ ಅಡ್ವಾಣಿಯವರ ಸಂಪರ್ಕಕ್ಕೆ ಬಂದ ಮೋದಿ ಅಡ್ವಾಣಿ ಆಯೋಜಿಸಿದ್ದ ರಥಯಾತ್ರೆಯಲ್ಲಿ ಭಾಗವಹಿಸಿದ್ದರು. 1995ರಲ್ಲಿ ಗುಜರಾತ್ ವಿಧಾನಸಭೆಯಲ್ಲಿ ಚುನಾವಣಾ ತಂತ್ರವನ್ನು ಹೂಡಿದ ಮೋದಿ ಮೊದಲ ಬಾರಿ ಗುಜರಾತ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಕಾರಣವಾದರು. ಗುಜರಾತ್ನಲ್ಲಿ ಕೇಶುಭಾಯ್ ಪಟೇಲ್ ಅವರನ್ನು ಮುಖ್ಯಮಂತ್ರಿಯಾಗಿ ಹಾಗೂ ಮೋದಿಯವರನ್ನು ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. 2001ರಲ್ಲಿ ಪಟೇಲ್ ಅವರ ಆರೋಗ್ಯ ಸ್ಥಿತಿ ಕೆಟ್ಟಿದ್ದರಿಂದ ಮೋದಿಯವರನ್ನು ಗುಜರಾತ್ ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಮುಂದೆ 2002, 2007, 2012 ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಸತತ 4 ಬಾರಿ ಗುಜರಾತ್ ಮುಖ್ಯಮಂತ್ರಿಯಾದ ಮೊದಲಿಗ ಎಂಬ ಖ್ಯಾತಿಗೆ ಒಳಗಾದರು. ಹಳ್ಳಿ ಹಳ್ಳಿಗೆ ವಿದ್ಯುತ್,
ರಸ್ತೆ ಕಾಮಗಾರಿ, ಬೃಹತ್ ಕಂಪನಿಗಳಿಂದ ಹೂಡಿಕೆ, ನದಿಗಳ ಜೋಡಣೆ, ಏಷ್ಯಾದ ಅತಿದೊಡ್ಡ ಸೋಲಾರ್ ಪಾರ್ಕ್ ನಿರ್ಮಾಣ, ಹೀಗೆ ವಿವಿಧ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡು ಅತ್ಯುತ್ತಮ ಮುಖ್ಯಮಂತ್ರಿಯಾದರು. ಇವರ ಅಭಿವೃದ್ಧಿ ಕೆಲಸ, ವಾಕ್ಚಾತುರ್ಯ, ಸಂಘಟನಾ ಕೌಶಲ್ಯ ಭಾರತೀಯರನ್ನು ಹುಚ್ಚೆಬ್ಬಿಸುವಂತೆ ಮಾಡಿ ಮೋದಿ ಅಲೆ ಆರಂಭವಾಯಿತು. 2014 ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಯಿತು. ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಮೋದಿ ದೇಶದಾದ್ಯಂತ ತಿರುಗಿ ನೂರಾರು ರ್ಯಾಲಿಗಳನ್ನು ಆಯೋಜಿಸಿದರು. ಇವರು ಬಂದಲ್ಲೆಲ್ಲ ಜನ ಹುಚ್ಚೆದ್ದು ಸೇರತೊಡಗಿದರು. ಕ್ರಮೇಣ ಮೋದಿ ಅಲೆ ಸುನಾಮಿಯಾಯಿತು. 2014 ನಡೆದ ಲೋಕಸಭಾ ಚುನಾವಣೆಯಲ್ಲಿ ಯಾರೂ ಊಹಿಸದ ರೀತಿ ಬಿಜೆಪಿ 282 ಸೀಟುಗಳನ್ನು ಗೆದ್ದು ಬಹುಮತ ಪಡೆಯಿತು. ಮೇ 26, 2014 ಮೋದಿ ಭಾರತದ 14ನೇ ಪ್ರಧಾನಿಯಾಗಿ ಆಯ್ಕೆಯಾದರು. 2014 ಒಂದೇ ಒಂದು ಭ್ರಷ್ಟಾಚಾರವಿಲ್ಲದೆ ಆಡಳಿತ ನೀಡಿದ ಕೀರ್ತಿ ಮೋದಿಯವರದ್ದು. ಸತತ 18 ಗಂಟೆ ಕೆಲಸ ಮಾಡುವ ಮೋದಿ ಮಲಗುವುದು ಕೇವಲ 4-5 ತಾಸು ಮಾತ್ರ. ವಿಮಾನ ಪ್ರಯಾಣದಲ್ಲಿರುವಾಗ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ಪ್ರತಿದಿನ 1 ಗಂಟೆ ಕಠಿಣ ಯೋಗ ಮಾಡುವ ಮೋದಿ ದೈಹಿಕ ಹಾಗೂ ಮಾನಸಿಕವಾಗಿ ಅತ್ಯಂತ ಬಲಶಾಲಿ. ಇವರ ಆಡಳಿತಾವಧಿಯಲ್ಲಿ ಕೈಗೊಂಡ ದಿಟ್ಟ ನಿರ್ಧಾರಗಳು ಜನಮಾಸದಲ್ಲಿ ಉಳಿಯುವಂತದ್ದು. ಮೇಕ್ ಇನ್ ಇಂಡಿಯಾ, ಸ್ವಚ್ಛ ಭಾರತ್ ಅಭಿಯಾನ್, ಜನ್ಧನ್ ಯೋಜನೆ, ಬೇಟಿ ಬಚಾವೋ ಬೇಟಿ ಪಡಾವೋ, ಸ್ಕಿಲ್ ಇಂಡಿಯಾ ಮಿಷನ್, ಮುದ್ರಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ, ಸ್ಮಾರ್ಟ್ ಸಿಟಿ, ಹೀಗೆ 16 ಯೋಜನೆಗಳನ್ನು ಕೈಗೊಂಡು ಜನಮೆಚ್ಚಿದ ಪ್ರಧಾನಿಯಾದರು. ಇವರ ಆಡಳಿತಕ್ಕೆ ಮೆಚ್ಚಿದ ಭಾರತೀಯರು 2019 ಲೋಕಸಭಾ ಚುನಾವಣೆಯಲ್ಲಿ 303 ಸೀಟುಗಳನ್ನು ನೀಡಿ ಭರ್ಜರಿ ಗೆಲುವಿನ ಉಡುಗೊರೆ ನೀಡಿದರು. ಇನ್ನು ಬಿಜೆಪಿ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನು ರದ್ದುಗೊಳಿಸಿದರು. ಟ್ರಿಪಲ್ ತಲಾಕ್ ನಿಷೇಧವಾಯಿತು. ರಾಮಮಂದಿರ ಕನಸು ನನಸಾಯಿತು. ಪೌರತ್ವ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಹೀಗೆ ಮೋದಿ ತೆಗೆದುಕೊಂಡ ಒಂದೊಂದು ನಿರ್ಧಾರಗಳು ಜನರಿಗೆ ಅವರನ್ನು ಹತ್ತಿರವಾಗಿಸಿತು. ಗೆಳೆಯರೇ, 2002 ಗುಜರಾತ್ನಲ್ಲಿ ನಡೆದ ಗೋಧ್ರಾ ಗಲಭೆಯಿಂದ ಅಮೆರಿಕ ಮೋದಿ ಅವರನ್ನು ಆದೇಶಕ್ಕೆ ಕಾಲಿಡಲು ನಿರ್ಬಂಧ ಹೇರಿತ್ತು. ಆದರೆ 2014 ಲೋಕಸಭೆಯ ಗೆಲುವಿನಿಂದ ನಿರ್ಬಂಧ ಹಿಂಪಡೆದು ರತ್ನಗಂಬಳಿ ಹಾಸಿ ಕರೆಸಿಕೊಂಡಿತು. ಮೋದಿಯವರ ಆಡಳಿತಾವಧಿಯಲ್ಲಿ ವಿದೇಶಗಳೊಂದಿಗಿನ ಬಾಂಧವ್ಯ ವೃದ್ಧಿಸಿತು. ವಿರೋಧಿಗಳಿಗೆ ಟೀಕಿಸಲು ವಿಷಯವೇ ಇಲ್ಲದಂತೆ ಮಾಡಿದ್ದು ಮೋದಿ ಹೆಚ್ಚುಗಾರಿಕೆ. ಇನ್ನು ಮೋದಿಯವರ ಆಡಳಿತಾವಧಿಯಲ್ಲಿ ಜಾರಿಯಾದ ನೋಟ್ ಬ್ಯಾನ್ ಹಾಗೂ ಜಿಎಸ್ಟಿ ಬಹು ವಿವಾದಕ್ಕೆ ಕಾರಣವಾಯಿತು. ಇದನ್ನೆಲ್ಲ ಮೋದಿ ನಿರಾಯಾಸವಾಗಿ ಹಿಡಿತಕ್ಕೆ ತೆಗೆದುಕೊಂಡರು. ಸದ್ಯ ಭಾರತವು ಸೇರಿದಂತೆ ಪ್ರಪಂಚದ ಹೆಚ್ಚಿನ ರಾಷ್ಟ್ರಗಳು ಆರ್ಥಿಕ ಹಿಂಜರಿತಕ್ಕೆ ಒಳಗಾಗಿವೆ. ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಮಧ್ಯಮ ವರ್ಗ ಹಾಗೂ ಬಡವರು ಸಂಕಷ್ಟದಲ್ಲಿರುವುದು 100ಕ್ಕೆ 100 ಸತ್ಯ. ಇದರ ಹೊರತಾಗಿ ಸದ್ಯ ಭಾರತದಲ್ಲಿ ಪೌರತ್ವ ಕಾಯ್ದೆಯ ವಿರುದ್ಧ ದೇಶ ರಣರಂಗವಾಗಿದೆ. ಇದನ್ನೆಲ್ಲ ಮೋದಿ ಹೇಗೆ ನಿಭಾಯಿಸುತ್ತಾರೆ ಎಂದು ಕಾದು ನೋಡಬೇಕಿದೆ. ಇನ್ನು ಮೋದಿಯವರ ಕತೆ ಮುಗಿಸಲು ಉಗ್ರರು ಸದಾಕಾಲ ಕಾಯುತ್ತಿದ್ದಾರೆ. ವಿಷಯ ಏನೇ ಇರಲಿ, ಸಾಮಾನ್ಯ ಟೀಮ್ ಅರುತ್ತಿದ್ದ ಹುಡುಗನೊಬ್ಬ ಕಷ್ಟಗಳನ್ನು ಮೆಟ್ಟಿ ನಿಂತು ದೇಶದ ಪ್ರಧಾನಿಯಾದದ್ದು ನಮಗೆಲ್ಲ ನಿಜಕ್ಕೂ ಸ್ಫೂರ್ತಿ. ದೇಶದ ಉನ್ನತ ಸ್ಥಾನದ ತುತ್ತ ತುದಿಗೇರಿದರೂ ತನ್ನ ಕುಟುಂಬಿಕರಿಗಾಗಿ ಒಂದು ಹಿಡಿಯಷ್ಟು ಆಸ್ತಿ ಮಾಡದ ಮೋದಿ ದೇಶ ಕಂಡ ಮಹಾನ್ ನಾಯಕರಲ್ಲಿ ಒಬ್ಬರು ಅನ್ನೋದು ಹಗಲಿನಷ್ಟೇ ಸತ್ಯ.